ತುಮಕೂರು ಜಿಲ್ಲೆ ಕಲ್ಪತರು ನಾಡು ಅಂತಾರೆ. ಹಾಗೆಯೇ ಮಠಮಾನ್ಯಗಳಿಗೆ ಬಹಳ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥದ್ದು ಶತಾಯುಷಿಗಳು ಶ್ರೀ ಸಿದ್ಧಗಂಗಾ ಸ್ವಾಮೀಜಿಗಳಿರುವಂತಹ ಜಿಲ್ಲೆ. ಆ ಸಿದ್ಧಗಂಗಾ ಮಠ ನಿಮಗೆ ಗೊತ್ತಿರುವ ಹಾಗೆ ಜಗತ್ತಿನ ಎಲ್ಲ ಕಡೆ ಸಿದ್ಧಗಂಗಾ ಮಠದ ಶಿಷ್ಯರು ಬೇರೆ ಬೇರೆ ಹುದ್ದೆಗಳಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥದ್ದು ಗೊತ್ತು. ಆ ಇಡೀ ಮಠದ ಇತಿಹಾಸವನ್ನು ಬಹಳ ಆನಂದವಾಗಿ ನಾವು ಜಗತ್ತಿನ ಎಲ್ಲ ಕಡೆ ಹೆಮ್ಮೆಯಿಂದ ಹೇಳ್ಕೋತೇವೆ. ಅಂತಹ ತುಮಕೂರು ಜಿಲ್ಲೆಯ ಜಿಲ್ಲಾ ಪಂಚಾಯತ್ ವತಿಯಿಂದ ಸೊ ಇವತ್ತಿನ ಈ ಕಾನ್ಸೆಪ್ಟ್ ಏನಿದೆ ದಸರಾ ಒಂದು ಸ್ತಬ್ಧ ಚಿತ್ರ ಮೆರವಣಿಗೆಯಲ್ಲಿ ಡಾಕ್ಟರ್ ಮುರಳೀಧರ್ ಅವರು ಇದ್ದಾರೆ. ಸೊ ಅವರು ಏನು ಹೇಳ್ತಾರೆ ಅಂತ ನೋಡೋಣ. ಇಡೀ ಈ ಕಾನ್ಸೆಪ್ಟ್ ಬಗ್ಗೆ ಏನು ಹೇಳ್ತಿರೋದು? ತುಮಕೂರು ಜಿಲ್ಲಾ ಪಂಚಾಯತ್ ವತಿಯಿಂದ ಶತಮಾನ ಕಂಡ ಮಹಾಸಂತ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿ ಮಹಾಸ್ವಾಮಿಗಳು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಈ ಕಾನ್ಸೆಪ್ಟನ್ನ ನಾವು ನಮ್ಮ ಮಾನ್ಯ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಅವ್ರ ಗಮನಕ್ಕೆ ತಂದಾಗ ತುಂಬ ಸಂತೋಷದಿಂದ ಒಪ್ಪಿಕೊಂಡ್ರು. ಯಾಕೆಂದರೆ ಇಡೀ ವಿಶ್ವವೇ ನಮ್ಮ ಸಿದ್ಧಗಂಗಾ ಕ್ಷೇತ್ರದ ಕಡೆ ಆಕರ್ಷಿತವಾಗ್ತಾ ಇದೆ. ಯಾಕೆಂದರೆ ಇಲ್ಲಿ ನಡೀತಾ ಇರೋದು ತಮಗೆಲ್ಲರಿಗೂ ಗೊತ್ತಿದೆ ತ್ರಿವಿಧ ದಾಸೋಹ ಅಂತ ಅಂದ್ಬಿಟ್ಟು, ಅಂದರೆ ವಿದ್ಯೆ ಅಂದರೆ ಜ್ಞಾನ ಪ್ರಚುರಪಡಿಸೋದು, ಊಟ ಕೊಡೋದು, ಈ ರೀತಿಯಾಗಿ ತ್ರಿವಿಧ ದಾಸೋಹಗಳನ್ನ ನಡೆಸ್ಕೊಂಡು ಬರ್ತಾ ಇದೆ. ಅವರು ತಮಗೆ ಗೊತ್ತಿರೋ ಹಾಗೆ ನಡೆದಾಡುವ ದೇವರು ಅಂತಲೇ ಅವರು ಹೆಸರು ಪಡೆದಿದ್ದಾರೆ. ಈಗ ಅವರು 111ನೇ ಒಂದು ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ನಾವು ಇದರ ಉದ್ದೇಶ ಏನು ಅಂತ ತಮಗೆ ಒಂಚೂರು ವಿವರಣೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಮೊದಲನೆಯದಾಗಿ ಸ್ವಾಮೀಜಿ ಅವರು ಏನು ವಿದ್ಯಾನ ಪ್ರಚುರ ಪಡಿಸ್ತಾ ಇದ್ದಾರೆ, ಎಲ್ಲರಿಗೂ ಜ್ಞಾನನ ಹರಡ್ತಾ ಇದ್ದಾರೆ ಉಚಿತವಾಗಿ. ಅದರಲ್ಲಿ ಅವರು ಇಟ್ಕೊಂಡಿರೋ ಪುಸ್ತಕ ಧರ್ಮೋ ರಕ್ಷತಿ ರಕ್ಷಿತ ಅಂತ ಅಂದ್ಬಿಟ್ಟು, ಅಂದರೆ ಯಾರು ಧರ್ಮವನ್ನು ರಕ್ಷಿಸ್ತಾರೆ ಅವ್ರನ್ನ ಧರ್ಮ ರಕ್ಷಿಸುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಇದನ್ನು ಇದು ಮಾಡ್ಕೊಂಡಿದ್ದೀವಿ. ಆಮೇಲೆ ಪಾರಿವಾಳಗಳು ಹಾಡ್ತಾ ಇದೆ, ನಿಮಗೆ ಗೊತ್ತಿರಬೇಕು ಮಠ ಅಲ್ಲಿ ವಾತಾವರಣ ಒಂದು ಶಾಂತಿಯ ಸಂಕೇತ, ಅಲ್ಲಿ ಯಾವ ಒಂದು ಗಲಾಟೆಗೂ ಆಸ್ಪದ ಇಲ್ಲ. ಆಮೇಲೆ ಮಕ್ಕಳುಗಳು ಎಲ್ಲ ಕೂತ್ಕೊಂಡು ಅಲ್ಲಿ ಓದ್ತಾ ಇದ್ದಾರೆ. ಅದು ಏನು ಪ್ರತೀಕ ಅಂದರೆ ಸರ್ವಧರ್ಮ ಪ್ರತೀಕ. ಅದು ಎಲ್ಲ ಮಕ್ಕಳು ಇದ್ದಾರೆ, ಬಡ ಮಕ್ಕಳು ಅಷ್ಟೇ, ಅವರು ಹಿಂದೂ ಆಗಿರ್ಬೋದು ಮುಸಲ್ಮಾನ್ ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು, ಅವ್ರಿಗೆ ಎಲ್ಲ ರಾಜ್ಯದ ಭಾಳ ದೂರ ದೂರ ಪ್ರದೇಶದಿಂದ ಬಂದು ಅಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಆ ಒಂದು ಇದನ್ನು ಇಟ್ಕೊಂಡಿದ್ದೀವಿ. ಆಮೇಲೆ ಮಕ್ಕಳಿಗೆ ಅವ್ರಿಗೆ ತ್ರಿವಿಧ ಇದರಲ್ಲಿ ಅದೇ ಕಾನ್ಸೆಪ್ಟನ್ನೇ ಸ್ವಾಮೀಜಿ, ಅವ್ರಿಗೆ ಬೇಕಾದ್ದು ಮೂಲಭೂತವಾಗಿ ಅವ್ರಿಗೆ ಉಳ್ಕೊಳ್ಳೋಕ್ಕೆ ಜಾಗ ಊಟ ವಿದ್ಯೆ ಅಷ್ಟು ಇದ್ದರೆ ಅವ್ರ ಪ್ರಪಂಚದಲ್ಲಿ ಎಲ್ಲರೂ ನಾವು ಆ ಮಕ್ಕಳಿಗೆ ಎಷ್ಟೋ ಜನ ಮಕ್ಕಳುಗಳಿಗೆ ಎಲ್ಲ ಮಕ್ಕಳುಗಳು ಏನು ಪುಣ್ಯವಂತರಾಗಿ ಬೆಳೆದಿರಲ್ಲ, ತಂದೆ ತಾಯಿಗಳ ಇದರಲ್ಲಿ ಒಂದು ಪೋಷಣೆಯಲ್ಲಿ ಬೆಳೆದಿರ್ತಾರೆ, ಆದರೆ ಕೆಲವು ಅನಾಥ ಮಕ್ಕಳುಗಳು ಅಂಥವನ್ನು ಗುರುಸಿ ಮಾಡಬೇಕು ಅನ್ನೋದು ನಮ್ಮ ಸ್ವಾಮೀಜಿಗಳ ಉದ್ದೇಶ. ಹಾಗಾಗಿ ಅವ್ರಿಗೆ ಊಟ ಡೈಲಿ ಸುಮಾರು 10,000 ಜನಕ್ಕೆ ಅಲ್ಲಿ ಈ ತ್ರಿವಿಧ ದಾಸೋಹ ನಡೀತಾ ಇದೆ. ಅದೇ ರೀತಿ ಅಲ್ಲಿ ವಿದ್ಯಾರ್ಜನೆ ಪಡೆದವರೆಲ್ಲ ದೇಶ ವಿದೇಶಗಳಲ್ಲಿ ಉನ್ನತ ಹುದ್ದೆಗಳಲ್ಲಿ ಇದ್ದು ಸ್ವಾಮೀಜಿಯವರ ಆಶೀರ್ವಾದದಿಂದ ಅಲ್ಲಿಯಿಂದ ಇದನ್ನು ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಈ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಚಿಕ್ಕರೆ ನಮಗೆಲ್ಲ ಗೊತ್ತಿರೋ ಹಾಗೆ ಶತಾಯುಷಿಗಳು ತ್ರಿವಿಧ ದಾಸೋಹಿ ಅಂತ ಹೆಸರು ಪಡೆದು ಇವತ್ತು 111 ವರ್ಷಗಳ ತುಂಬು ಜೀವನವನ್ನು ನಡೆಸ್ತಾ ಇರತಕ್ಕಂತಹ ನಡೆದಾಡುವ ದೇವರು ಅಂತಲೇ ಬಹಳ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು. ತ್ರಿವಿಧ ದಾಸೋಹಿಯಾಗಿ ಜಗತ್ತಿನಲ್ಲಿರುವಂತಹ ಇವತ್ತು ಉನ್ನತ ಹುದ್ದೆಗಳಲ್ಲಿರುವಂತಹ ಅನೇಕ ಮಕ್ಕಳು ಬೆಳೆಯುವ ಸಿರಿ ಮೊಳಕೆಯಲ್ಲನ್ನು ಹಾಗೆ ಸಿದ್ಧಗಂಗಾ ಮಠದಿಂದ ಬೆಳೆದಂತಹ ಸಸಿಗಳು ಅಂತ ಹೇಳ್ಬೋದು. ಸೊ ಅಂಥವರ ಅನೇಕ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ತ್ರಿವಿಧ ದಾಸೋಹದ ಮೂಲಕ ಮತ್ತು ಸಮಾಜಮುಖಿ ಕಾರ್ಯಗಳ ಮೂಲಕ ಸಿದ್ಧಗಂಗಾ ಮಠ ಬಹಳ ವಿಶ್ವವಿಖ್ಯಾತಿಯಾಗಿರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ತುಮಕೂರು ಜಿಲ್ಲಾ ಪಂಚಾಯತ್ ಈ ಒಂದು ಕಾನ್ಸೆಪ್ಟನ್ನು ಇಟ್ಟುಕೊಂಡು ಮತ್ತು ಮಠ ಅಂದರೆ ಅದು ಧರ್ಮದ ಸಂಕೇತ, ಶಾಂತಿಯ ಸಂಕೇತ, ಮತ್ತು ಪ್ರತಿಯೊಬ್ಬರು ನಾವು ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ರೋಟಿ ಕಪಡ ಅವ್ರ ಮಕಾನ್ ಅಂತ ಹೇಳ್ತೀವಿ. ಅದಕ್ಕೆ ಬೇಕಾದಂತಹ ಒಂದು ಅತ್ಯುತ್ತಮ ಸಂಸ್ಕೃತಿಯನ್ನು ತುಂಬಿಕೊಡುವಂತಹ ಒಂದು ಪ್ರಯತ್ನ ಈ ಒಂದು ಸಿದ್ಧಗಂಗಾ ಮಠ ಮಾಡ್ತಾ ಇರತಕ್ಕಂಥದ್ದು. ಆ ಕಾನ್ಸೆಪ್ಟನ್ನು ಇಟ್ಕೊಂಡು ತುಮಕೂರು ಜಿಲ್ಲಾ ಪಂಚಾಯತ್ ಅದರ ಕಲಾವಿದರು ಅದ್ಭುತವಾಗಿ ಒಂದು ಕೃಷ್ಣ ತಿಪ್ಟೂರ್ ಅವರು, ಮಲ್ಲಿಕಾರ್ಜುನ್ ಅವರು, ಒಂದು ದೊಡ್ಡ ತಂಡ ಅದ್ಭುತ ಕೆಲಸ ಮಾಡಿದೆ. ಇವರನ್ನ ಕಲಾವಿದರು ಇದರ ಜೊತೆ ಕೇಳೋಣ ಏನು ಹೇಳ್ತಾರೆ ಅಂತ. ಮಲ್ಲಿಕಾರ್ಜುನ್ ಅವರು ನಮ್ಮ ಜೊತೆಗಿದ್ದಾರೆ, ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಇದು ನಾನು ಸಿನಿಮಾ ರಂಗದಲ್ಲಿ ಕಲಾ ನಿರ್ದೇಶಕ ಕೆಲಸ ಮಾಡ್ತೇನೆ ಕನ್ನಡ ಚಲನಚಿತ್ರದಲ್ಲಿ. ಸೊ ಇದು ನಮ್ಮ ವರ್ಷ ಇದು 3ನೇ ವರ್ಷ ನಾವು ನಮ್ಮ ಇದರಲ್ಲೂ ಮಾಡ್ತಾ ಇರೋದು. 2 ವರ್ಷವೂ ನಾವು ಪ್ರಥಮ ಬಹುಮಾನ ಪಡ್ಕೊಂಡಿದ್ದೀವಿ.
ಸೊ ಈ ವರ್ಷ ನಾವೇನು ಮಾಡಿದ್ವಿ, ಸ್ವಾಮೀಜಿಯವ್ರದ್ದು 111ನೇ ವರ್ಷದ್ದು ಒಂದು ಬೇರೆ ಬೇರೆ ರೀತಿ ಯೋಚನೆ ಮಾಡಿ ಏನೇನು ಮಾಡಬಹುದು ಅಂತ ಹೇಳ್ಬಿಟ್ಟು ಜಿಲ್ಲಾ ಪಂಚಾಯತಿ ವತಿಯಿಂದ ನಮ್ಗೆ ಇನ್ಸ್ಟ್ರಕ್ಷನ್ ಬಂದಿತ್ತು, ಈ ಥರ ಮಾಡಬೇಕು, ಇದಕ್ಕೊಂದು ಕಾನ್ಸೆಪ್ಟ್ ಮಾಡಿ ಅಂತ. ಸೊ ನಾವು ಇದನ್ನು ಕಾನ್ಸೆಪ್ಟ್ ಮಾಡಿದ್ದೀವಿ ಸರ್. ಸೊ ಒಳ್ಳೆಯದಾಗಲಿ ಸರ್, ನಿಮ್ಮ ಪ್ರಯತ್ನ ಮತ್ತು ಶ್ರಮಕ್ಕೆ ಸಾರ್ಥಕ್ಯ ಸಿಗಲಿ ಅಂತ ನಾವು ಕೂಡ ಆಶಿಸ್ತೇವೆ. ಫ್ರೆಂಡ್ಸ್, ಇವತ್ತಿನ ಮೈಸೂರು ದಸರಾದ ಸಾಂಸ್ಕೃತಿಕ ಹಬ್ಬದಲ್ಲಿ ವೈಭವೋಪೇತ ದಸರಾ ಮೆರವಣಿಗೆಯಲ್ಲಿ ಅನೇಕ ಜನಪದ ಕಲಾ ತಂಡಗಳು ಭಾಗವಹಿಸುವಂತಹದ್ದು ನಮಗೆ ಗೊತ್ತು. ಆದರೆ ಅದಕ್ಕೂ ಮೊದಲು ಆ ತಂಡಗಳ ಪೂರ್ವ ತಯಾರಿ ಇರಬಹುದು, ಮತ್ತು ಸ್ತಬ್ಧ ಚಿತ್ರಗಳ ಕಲಾವಿದರು ಇರಬಹುದು, ಅವರನ್ನು ಮಾತನಾಡಿಸುವಂತಹ ಒಂದು ಪ್ರಯತ್ನ ನಾವು ಬೆಳಗ್ಗಿನಿಂದ ಮಾಡ್ತಾ ಇದ್ದೀವಿ ನಿಮಗೋಸ್ಕರ. ಬನ್ನಿ ಹಾಗಿದ್ರೆ ಇಲ್ಲಿ ನಮ್ಮ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಕೊಂಬುಕಹಳೆ ಕಲಾವಿದರಾದಂತಹ ನರಸಿಂಹರಾಜು ಮತ್ತು ತಂಡ ನಮ್ಮ ಜೊತೆಗಿದ್ದಾರೆ. ಸೊ ಅವರು ಏನು ಹೇಳ್ತಾರೆ ಮೈಸೂರು ದಸರಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದು ಮತ್ತು ಅವರ ತಂಡದ ವೈಶಿಷ್ಟ್ಯದ ಬಗ್ಗೆ, ತಂಡದ ಬಗ್ಗೆ ಮಾಹಿತಿ ಏನು ಕೊಡ್ತಾರೆ ಅಂತ ನೋಡೋಣ. ನಮಸ್ಕಾರ ನರಸಿಂಹರಾಜು. ಸರ್ ನಮಸ್ಕಾರ ಸರ್, ನನ್ನ ಹೆಸರು ನರಸಿಂಹರಾಜು ಅಂತ, ತುಮಕೂರು ಡಿಸ್ಟ್ರಿಕ್ಟ್ ಶಿರಾ ತಾಲೂಕು ಬೇವಿನಹಳ್ಳಿಯಿಂದ ಬಂದಿದ್ದೀವಿ. ಇಲ್ಲಿ ಪ್ರತಿ ವರ್ಷನೂ ಜಂಬೂ ಸವಾರಿಗೆ ಅರಮನೆಯಲ್ಲಿ ವಿಶಿಷ್ಟವಾದಂತಹ ಜನಪದ ಕಲೆಗಳನ್ನು ಇಡೀ ನಾಡಿಗೆ ಪರಿಚಯಿಸುವಂಥ ಕಾರ್ಯಕ್ರಮವನ್ನು ಘನ ಸರ್ಕಾರ ಮತ್ತು ಮೈಸೂರು ಅರಮನೆ ವತಿಯಿಂದ ಮಾಡ್ತಿದ್ದಾರೆ. ಅದರಲ್ಲಿ ನಮಗೂ ಕೂಡ ಆಹ್ವಾನ ಬಂದಿತ್ತು. ಆ ಆಹ್ವಾನವನ್ನು ಮನ್ನಿಸಿ ನಾವು ಇಲ್ಲಿಗೆ ಕಲಾ ತಂಡಕ್ಕೆ ಕೊಂಬು ಕಹಳೆ ತಂಡವನ್ನು ಬಂದಿದ್ದೀವಿ. ನಾವು ಇದುವರೆಗೂ ಹಳ್ಳಿಗಾಡಿನಲ್ಲಿದ್ದಂಥ ಕಲಾವಿದರು, ಒಂದು ಸರ್ಕಾರ ಹಳ್ಳಿಗಾಡಿನಲ್ಲಿದ್ದಂಥ ಕಲಾವಿದರನ್ನು ಗುರುತಿಸಿ ಈ ಮಟ್ಟದ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥಕ್ಕೆ ನಮಗೂ ತುಂಬಾ ಸಂತೋಷ ಆಗ್ತಿದೆ. ಮತ್ತು ಕೊಂಬು ಕಹಳೆಯನ್ನು ಹಿಂದೆ ಮಹಾರಾಜರ ಕಾಲದಿಂದನೂ ಕೂಡ ರಾಜಮನೆತನಗಳಲ್ಲಿ ಕುಂಭ ಕಹಳೆಯನ್ನು ಬಳಸ್ತಾ ಇದ್ರು. ಆ ಉದ್ದೇಶಕ್ಕೆ ರಾಜಮನೆತನದಲ್ಲಿ ಚಾಮುಂಡೇಶ್ವರಿಗೂ ಕೂಡ ಅಂಬಾರಿಯಲ್ಲಿ ಬರ್ತಕ್ಕಂಥ ಚಾಮುಂಡಿಗೆ ನಾವು ಕುಂಭ ಕಹಳೆಯನ್ನು ಹಿಡಿಯುತ್ತೀವಿ ಅನ್ನೋದೇ ಒಂದು ನಮ್ಮ ಒಂದು ಸಂಭ್ರಮ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಹಾಗೆಯೇ ಇವತ್ತಿಗೂ ನಾವು ಗ್ರಾಮೀಣ ಭಾಗದಲ್ಲೂ ನೋಡ್ತೀವಿ, ಪ್ರತಿಯೊಂದು ಹಬ್ಬ ಹುಣ್ಣಿಮೆ ಸಂಭ್ರಮ ಏನೇ ಇದ್ರೂ ಕೂಡ ಕೊಂಬು ಕಹಳೆ ಇಲ್ಲದೆ ಅದು ನಡೆಯೋದಿಲ್ಲ ಅನ್ನೋ ಮಟ್ಟಿಗೆ ನಮ್ಮ ಬದುಕಿನ ಜೊತೆ ಅದು ಬೆಸೆದು ಹೋಗಿದೆ. ಸೊ ಈ ಕಲಾವಿದರಿಗೆ ಇವತ್ತಿನ ಸಂದರ್ಭದಲ್ಲಿ ಸಿಗ್ತಾ ಇರತಕ್ಕಂಥ ಪ್ರೋತ್ಸಾಹ ಮತ್ತು ಅದ್ರ ಬಗ್ಗೆ ಏನು ಸರ್? ಕಲಾವಿದನಿಗೆ ಕಲಾವಿದನ ಕಷ್ಟಗಳು ತುಂಬಾ ಇದೆ, ನಾವು ಹೇಳ್ಕೊಳಕ್ ಆಗೋದಿಲ್ಲ. ಅದು ಕಲಾವಿದನ ಕಷ್ಟಗಳು ಎಷ್ಟೇ ಇದ್ರೂ ಸಾವಿರಾರು ಜನ ಬಂದು ನಿಂತಾಗ ನಾವು ಒಂದು ಕಲೆಯನ್ನು ಪ್ರದರ್ಶನ ಮಾಡಿದಾಗ ಅವರು ಒಂದು ಕೂಡ ಒಂದು ಪ್ರೋತ್ಸಾಹ ಇದೆಯಲ್ಲ, ಅದ್ರ ಮುಂದೆ ಮಿಕ್ಕಿದ್ದೆಲ್ಲವೂ ಕೂಡ ಶೂನ್ಯ ಅಂತ ಅನಿಸುತ್ತೆ. ಆ ಉದ್ದೇಶಗಳಿಗೆ ಜನಗಳಿಗೆ ಮನೋರಂಜನೆ ನೀಡೋದೇ ನಮ್ಮ ಕಸಬಾಗಿ. ನಮ್ಮ ಹಿಂದಿನ ಕಷ್ಟಗಳೆಲ್ಲ ಅದ್ರ ಮುಖಾಂತರ ಮರೆಯೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇನ್ನಷ್ಟು ನಮ್ಮ ಕಷ್ಟಗಳನ್ನ ಮರೆಯಲಿದ್ರು ಕೂಡ ಸರ್ಕಾರಗಳು ಗಮನಿಸಿ ಹತ್ತ ಕಡೆ ಒಂಚೂರು ಗಮನ ಕೊಟ್ಟರೆ ಇನ್ನೂ ಒಳ್ಳೇದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಗ್ರಾಮೀಣ ಭಾಗದ ಪ್ರತಿಯೊಂದು ಜನಪದ ಕಲೆಗೂ ಕೂಡ ಇವತ್ತು ಮೈಸೂರು ದಸರಾದಂತಹ ಉತ್ಸವಗಳಲ್ಲಿ ಮಾನ್ಯತೆ ಸಿಕ್ಕಿರುವಂತಹದ್ದು ಅನೇಕ ಕಲಾವಿದರಿಗೆ ಸಂಭ್ರಮವನ್ನು ಹೆಚ್ಚು ಮಾಡ್ತಾ ಇದೆ. ಅಟ್ ದ ಸೇಮ್ ಟೈಮ್ ಕಲಾವಿದರು ಅಂತ ಅಂದಾಗ ಯಾರಾದರೂ ಒಬ್ಬರು ಅವರ ಕಲೆಯನ್ನು ನೋಡಿ ಒಂದು ಚಪ್ಪಾಳೆ ಹೊಡೆದಾಗ, ಒಂದು ಅಭಿನಂದನೆ ಸಲ್ಲಿಸಿದಾಗ ಅವ್ರಿಗೆ ಆಗೋ ಸಂಭ್ರಮ ಬಹಳ ದೊಡ್ಡದು. ಸೊ ಈ ನಿಟ್ಟಿನಲ್ಲಿ ನಿಮಗೆ ಆದಂತಹ ಅನುಭವ, ನಿಮ್ಮ ತಂಡಕ್ಕಾದಂತಹ ಅನುಭವಗಳು ಅದರ ಬಗ್ಗೆ ಒಂದು. ಖಂಡಿತ ಸರ್, ಕಲಾವಿದನಿಗೆ ಚಪ್ಪಾಳೆಗಿಂತ ದೊಡ್ಡದು ಯಾವುದೂ ಇಲ್ಲ. ನಾವು ಬಂದು ಶಿರಾ ತಾಲೂಕು ಬೇವಿನಹಳ್ಳಿ ಅಥವಾ ತುಮಕೂರು ಭಾಗ ಆ ಭಾಗದಲ್ಲಿ ಅಷ್ಟೇನ ನಾವು ನಮ್ಮ ಕಲೆಯನ್ನು ಅಥವಾ ಹಳ್ಳಿನಲ್ಲಿ ನಡೆಯೋ ಜಾತ್ರೆ ಉತ್ಸವಗಳು ದೇವರುಗಳು ಆ ಭಾಗದಲ್ಲಿ ಮಾತ್ರ ನಾವು ಕಲೆಯನ್ನು ಪ್ರಚಾರ ಪಡಿಸ್ತಿದ್ವಿ, ಆ ಊರಿಗೆ ಮಾತ್ರ ಸೀಮಿತವಾಗಿರ್ತಿತ್ತು. ಆದರೆ ಮೈಸೂರು ದಸರಾದಂತಹ ದೊಡ್ಡ ಹಬ್ಬದಲ್ಲಿ ಇಲ್ಲಿಗೆ ಬರ್ತಕ್ಕಂಥ ವಿದೇಶಿ ಪ್ರವಾಸಿಗರು ಕೂಡ ವಿದೇಶದಿಂದ ಬಂದಿರ್ತಾರೆ ಕಲಾವಿದರು ನೋಡಲಿಕ್ಕೆ. ಸೊ ಹಾಗಾಗಿ ಇದೊಂಥರ ದೊಡ್ಡ ಸಂಭ್ರಮನೆ, ನಮ್ಮ ಎಲ್ಲ ಕಲಾ ತಂಡದ ಎಲ್ಲ ಸದಸ್ಯರು ಕೂಡ ನಾವೆಲ್ಲ ಜೊತೆಗೆ ಬಂದು ಸಂಭ್ರಮಿಸ್ತಾ ಇದ್ದೀವಿ ಸರ್. ಹೇಳಿ ನಿಮ್ಮ ಇಡೀ ಟೀಮ್ ಬಗ್ಗೆ, ಎಷ್ಟು ಜೋಶ್ಫುಲ್ ಆಗಿದ್ದಾರೆ ಇವತ್ತು ಪರ್ಫಾರ್ಮ್ ಮಾಡೋಕ್ಕೆ? ಖಂಡಿತ ಸರ್, ಎಲ್ಲ ಜೋಶ್ ಆಗಿದ್ದೀವಿ, 10 ಜನ ತಂಡ ಮಾಡ್ಕೊಂಡ್ಬಂದಿದ್ದೀವಿ, ತುಂಬಾ ಖುಷಿಯಾಗಿದ್ದೀವಿ ಸರ್ ನಾವು. ಖಂಡಿತ ನರಸಿಂಹರಾಜು ಆ್ಯಂಡ್ ಟೀಮ್ ಒಳ್ಳೆಯದಾಗಲಿ, ದಸರಾದಲ್ಲಿ ಬಹಳ ಉತ್ತಮ ಪರ್ಫಾರ್ಮೆನ್ಸ್ ನಿಮ್ಮ ಕಡೆಯಿಂದ ಬರಲಿ. ಸೊ ನಮ್ಮ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ.